ಈ ಮಾವಿನಕಾಯಿ ಕಲರ್ ಬಂದೈತಿ ಹಿಂಗಾಗಿದೆ ಬೈಲಂತ, ಯಾಕಂದ್ರೆ ಹೋದ ಸಲ ಹಿಂಗೆ ಹಂಗೆ ಬಿಟ್ಟು ಬಿಟ್ಟು ನಾವು ಏನಾದ್ರು ಅಂದ್ರೆ ಒಳಗೆ ಹುಳ ಆಗಿಬಿಟ್ಟಿದ್ದು. ನೀವು ಜಲ್ದಿನ ಜಲ್ದಿನ ಆಗಿರೋ ಕಾಯಿ ಎಲ್ಲ ಕಲರ್ನು ಬಂದೈತಿದೆ ನೋಡೋಣ ಅಂತ ಹಿಂಗಾದವು ಇಲ್ಲಿ. ಇದು ಒಂದು ಕಲರ್ ಬಂದೈತಿ ಹಿಂಗೆ ಮತ್ತು ಈ ಹೆಚ್ಚು ನೋಡಿದ್ರೆ ಕಾಯಿ ಇರ್ತೈತಿ. ಇದನ್ನ ಮಾಡಿದ್ರು ಸಿಕ್ಕಾಪಟ್ಟೆ 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 ಇಷ್ಟ. ಇವು ಮೊದಲು ಕಾಯಿ ಆಗಿದ್ದು ಒಳಗಿದ್ದು ಅದನ್ನು ಯಾಕೆನೋ ಗೊತ್ತಿಲ್ಲ ದೃಷ್ಟಿ ಆ ಥರ ಏನು ಮಾಡ್ತಾ ಇಲ್ಲ, ಭಾಳ ಭಾಳ ಕಾಯಿ ಉದುರಿದ್ವು. ಇದು ಮೊದಲು ಆಗಿದ್ದು ಒಂದು 5-6 ಕಾಯಿ ಇದಾವೆ. ಹೇಗಿದೆ ಅಲ್ಲಿಗೆ ಇಡೋಣ ಅಂತ ಮುಚ್ಚಿ ಮತ್ತೆ ಇಲ್ಲಿ ಫ್ಯಾಷನ್ ಫಿಲ್ಟರ್ ಹೂ ಬಿಟ್ಟಿದ್ದೆ ತೋರಿಸಿ ನಿಮ್ಗೆ ತಂದುಕೊಂಡೆ ತೋರಿಸಿರಲಿಲ್ಲ ಗೊತ್ತಿಲ್ಲ ತೋರಿಸಿರ್ಲಿಲ್ಲ. ಅಂದ್ರೆ ಇಷ್ಟು ಮೊಗ್ಗು ನೋಡ್ರಿ ಇಲ್ಲಿ ಕಳ್ಸತ್ತಲ್ಲ. ಹಾಂ ಇದೆ ಮೊಗ್ಗು ಮತ್ತು ಇಲ್ಲಿ ಕಾಯಿ ಇತ್ತು ನೋಡ್ರಿ. ಹಾಂ ಇದು ಕಾಯಿ ಕನಿಸ್ತೈತಲ್ಲ ಇದು ಇದೇ ಕಾಯಿ. ಇವು ಹೆಂಗಂತಂದ್ರೆ ಮೊಸಂಬಿ ಹಣ್ಣು ಇರ್ತೈತಲ್ಲ ಒಂದಿಷ್ಟು ಹುಳಿ ಬರ್ತಾವಂತ ಯಾರಾದರೂ ತಿಂದು ಟೇಸ್ಟ್ ಮಾಡಿದ್ರೆ ಹೇಳ್ರಿ. ಜ್ಯೂಸ್ ಮಾಡ್ಕೊಂಡು ಕುಡಿಬೋದಂತ ಅಥವಾ ಹಂಗೆ ತಿನ್ಬೋದಂತ. ಹುಳಿ ಇಷ್ಟಪಡೋರಿಗೆ ಇಷ್ಟ ಆಕಾವು ಅನ್ನ ಅಯ್ಯಪ್ಪ. ಅವಂದ್ರೆ ಬಾಳೆ ಹಣ್ಣು ಆಗಲಿಲ್ಲ ಅಕೌಂಟ್ ಮಾಡಿದ್ವಿ ನೋಡೋಣಂತ ಚಿಪ್ಸ್ ಮಾಡೋದಕ್ಕೆ ಅಥವಾ ಹಂಗೆ ನಮ್ಮ ಗೌರಿಗೆ ಹಾಕೋದಕ್ಕೆ ಗೊತ್ತಿಲ್ಲ. ಇವಿಷ್ಟು ಫುಲ್ ಹಣ್ಣಾಗಿಬಿಟ್ಟಾವ ನೋಡ್ರಿ ಹಣ್ಣಾಗ್ಯಾವ ಕನಿಸ್ತಿಲ್ಲ ಹಣ್ಣಿಗೆ ಬೆಳಕತ್ತಾವ. ನಮ್ಮ ಮನೆಯವ್ರು ಇದ್ದಾಗ ಏನಾರು ಮಾಡ್ಬೇಕಂತ ಅನ್ಕೋತೀನಿ ಅವ್ರು ಇರಂಗೇನೇ ಇಲ್ಲ. ಹಂಗಾಗಿ ನಾನು ಹಬ್ಬಕ್ಕೆ ಮಾಡೋದು ತಿನ್ನೋದು ಅಂತಂದ್ರೆ ಬೇಸರ ಅಂತೇಳಿ ಮಾಡಿನಿ ಇಲ್ಲ. ಈಗ ಇದನ್ನ ಎಲ್ಲಿ ಮುಚ್ಚಿಡಬೇಕು ಮುಚ್ಚಿಡ್ಬೇಕು ಈಗ ಇದನ್ನ ಎಲ್ಲರೂ ಒಂದು ಸದ್ಯಕ್ಕೀಗ ಇಟ್ಟೇನಿ ಅಲ್ಲೇ ಇರಲಿಲ್ಲ ಹೋಗ್ಯಾನ ಹೋಗಿ ಬೇಕ ಹೋಗ್ಯಾನ ಹೋಗತ್ ಹಾಕಿ ಜೋಳ ನಿಮ್ಗೆ ತೊಳೆದು ಹಾಕಿದ್ನಿ. ಒಂದು ಜೋಳ ಇಟ್ಟು ಹಸನ್ ಮಾಡಿ ಇಟ್ಟನಿ ಅಂದರೆ ನಮ್ಮ ಮನೆಯವರು ಹಿಟ್ಟು ಹಾಕ್ಸ್ಕೊಂಬರ್ತಾರ ಅವರು ಇನ್ನೂ ಊರಾಗ ಹೋಗ್ಯಾರ. ನಾನು ಮತ್ತೆ ಆಮ್ಯಾಗೆ ಸಿಗ್ತೇನೆ. ಏನಾದರೂ ಬಾರಿ ನಿನ್ನ ರೆಸಿಪಿ ಏನಾದರೂ ಮಾಡಬೇಕಂತ ಅನಿಸಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫ್ರೆಂಡ್ಸ್ ಅಲ್ಲೇ ಮಡಕೆ ಕಾಳಿನ ಪಲ್ಯ ಮಾಡಿದ್ರೆ ಆತಂಥೇಳಿ ಮೊಳಕೆ ಹೊಡೆದಿದ್ದು ಮಾಡಾಕತ್ತೀನಿ ರಾತ್ರಿ ಊಟಕ್ಕೆ. ನಾ ಈ ಪಲ್ಯಕಾಯಿ ಹೆಂಗಂತಂದ್ರೆ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೋಬೇಕಂದ್ರೆ ಜಾಸ್ತಿ ಅಂದ್ರೆ ಅಷ್ಟಲ್ಲ ಸ್ವಲ್ಪ, ಯಾಕಂದ್ರೆ ನೀರು ಹಾಕಿ ತಾಳಿಸ್ಬಾರ್ದೆ. ಇಲ್ಲಿ ಉಳ್ಳಾಗಡ್ಡಿನ ಕಟ್ ಮಾಡೀನಿ ಮತ್ತು ಕೊತ್ತಂಬರಿ ಕಟ್ ಮಾಡೀನಿ. ಇಂದ ಹುಣ್ಚೆಯನ್ನು ಹುಣ್ಚಿನ ರಸ ಇತ್ತು ಹಾಗಾಗಿ ಟೊಮಾಟೆ ಹೆಚ್ಚಲಿಲ್ಲ. ಇಲ್ಲಿ 4 ಬಾಳೆಹಣ್ಣು ತೊಗೊಂಬಂದೆ ನೀವು ನಮ್ಮ ಮನೆಯಾಗಿನ ಬಾಳೆ ನಮ್ಮ ಗಿಡದಾಗಿನ. ಇಲ್ಲೇನಂತಂದ್ರೆ ಸಕ್ಕರೆ ಹಾಕಿನಿ ಇದೊಳಗೆ ಸ್ವಲ್ಪ ತುಪ್ಪ ಹಾಕಿನಿ. ಇವನ್ನಿಷ್ಟನ್ನು ಹಾಕಿ ಏನು ಮೋತಿ ಅಂತ ನೋಡಿರಿ ಬಾಳೆಹಣ್ಣಿಂದ ಚಪಾತಿ ಜೊತೆ ಅಂದ್ರೆ ಮಸ್ತ್ ಆಕೈತಿ. ನಾನು ಮಿಕ್ಸಿಗೆ ಹಾಕಂಗಿಲ್ಲ, ಹಿಂಗೆ ಮಾಡೋದಿತ್ತಂದ್ರೆ ಚಮಚಲನ ಏನು ಮಾಡ್ತೇನೆ ಅಂದರೆ ಸಣ್ಣ ಇದನ್ನು ಹಾಕಿ ಚಮಚಲನ ಸಣ್ಣ ಮಾಡಿ ಆಮ್ಯಾಗ ಹಾಲು ಹಾಕ್ತೇನೆ. ಮಿಕ್ಸಿಗೆ ಹಾಕೋದ್ರಿಂದ ಅದು ಕಲರ್ ಚೇಂಜ್ ಬರ್ತೈತಿ. ಅಲ್ಲಿ ಯಾರೋ ಬ್ಯಾಟ್ರಿ ಹಚ್ಕೊಳ್ತಾರ ನೀರು ಹಸಕತ್ತಿರ್ಬೋದು. ಇನ್ನು ನಮ್ಮೆಲ್ಲಪ್ಪರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ದು ಇಲ್ಲೇ ಇಟ್ಟೇನಿ. ಅರ್ಧಂಬರ್ಧ ಜಾಡ್ನಿ ಎಲ್ಲ ಇಲ್ಲೇ ಇಟ್ಟೇನಿ. ಜಾಗ ಒಂದಿಟ್ಟ ಕಡಿಮೆ ಅಲ್ಲ ಇಲ್ಲಿ ಹಂಗೆ ಒಳಗೂ ಹಂಗೆ ಅಡ್ಜಸ್ಟ್ ಮಾಡ್ಕೋಬೇಕು. ಏನು ಮಾಡೋಕ್ಕಾಗಂಗಿಲ್ಲ ಹೋದಲ್ರಿ. ಈಗ ಎನ್ನಿ ಕಾದೈತೆ ಅಂತ ಅನಿಸ್ತೈತಿ. ಕರಿಬೇವು ಇಲ್ಲಿ ಬೇಕಾದಷ್ಟು ನಮ್ಮಲ್ಲಿ ಬಿಸಿಲು ಬಾಳಕ್ಕೈತಲ್ರಿ ಹಂಗಾಗಿ ನೀರಲ್ಲಿ ಇಟ್ಟೆ. ನೀರಲ್ಲಿ ಇಟ್ಟರೂ ನೋ ಯೂಸ್. ಸಾಸಿವೆ ಹಾಕೋಣಂತ. ಆಹಾ ಕಾದೈತಿ ಕಟ್ಟಪಟ್ಟ ಹೊತ್ತೈತಿ. ಕರಿಬೇವು ಆಮ್ಯಾಗ ಹಾಕ್ತೀನಿ ಅಂದ್ರೆ ಯಾಕಂದ್ರೆ ಹೊತ್ತು ಬಿಡ್ತೈತೆ. ಈಗ ನಾನು ಏನಂತಂದ್ರೆ ಉಳ್ಳಾಗಡ್ಡಿ ಹಾಕಿನಿ. ಉಳ್ಳಾಗಡ್ಡಿ ಮಸ್ತ್ ಫ್ರೈ ಅದು ನೋಡ್ರಿ. ಈಗೇನು ಮಾಡ್ತೇನಂತಂದ್ರೆ ಖಾರ ಹಾಕೋತೀನಿ. ನಿಮ್ಗೆ ಖಾರ ಎಷ್ಟು ಬೇಕು ನೋಡ್ರಿ, ಅಂದರೆ ಪಲ್ಯಕ್ಕೆ ಎಷ್ಟು ಬೇಕಲ್ಲ ಅಷ್ಟು. ಈಗ ಹುಣ್ಚೆಹಣ್ಣಿನ ರಸ. ನಾವು ಹಿಂಗೆ ಎಲ್ಲಾದರೂ ಪಿಕ್ನಿಕ್ ಅತ್ತಿ ಹೋಗ್ತಿರ್ತೇವಲ್ಲ ಒನ್ ಡೇ ಪಿಕ್ನಿಕ್, ಆ ಟೈಮಲ್ಲಿ ನಾವು ಎಲ್ಲ ಅಡುಗೆಗೂ ಹುಣ್ಚೆಹಣ್ಣು ಹಾಕಿದ್ವಿ ಅಂದ್ರೆ ನಾವು ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆನ ಹಾಕ್ಬೇಕಾಗ್ತೈತಿ. ಅಂದ್ರೆ ಸ್ವೀಟ್ನೆಸ್ ಇಷ್ಟನ ಪಡಂಗಿಲ್ಲ ನಾವು ಅನ್ನೋರು ಇದ್ರಂದ್ರೆ ಸ್ಕಿಪ್ ಮಾಡ್ಬೋದು ನೋ ಪ್ರಾಬ್ಲಮ್.
ಈಗ ಇವನ್ನ ಹಾಕ್ಕೊಂಡಂತ ಬರಲಿ. ಇವನ್ನ ತೊಳೆದೇನಿ, ತೊಳೆದಿಟ್ಟೇನಿ, ಒಂದು 4-5 ಸಲ ತೊಳೆದೀನಿ. ಯಾಕಂದರೆ ಮೊಳಕೆ ಹೊಡೆ ಇದು ಮೊಳಕೆ ಬರ್ಸಕ್ಕಂತೆ ಕಟ್ಟಿರ್ತೇಯಿಲ್ಲ, ಅವು ಕೆಲವೊಂದು ಟೈಮ್ ಸ್ಮೆಲ್ ಬರ್ತಾವೆ. ಮತ್ತು ನಮ್ದು ಏನಕೈತೆ ಅಂದರೆ ಇಲ್ಲಿ ಬಿಸಿಲು ಭಾಳಲ್ಲ, ಭಾಳ ಬಿಸಿಲಿಗೆ ಯಾವುದೋ ಒಂದು ಅಡುಗೆ ಆಗಲಿ ಹಿಂಗೆ ಏನಾದರೂ ಕಟ್ಟಿತಿ ಇಟ್ಟಿವಿ ಅಂದ್ರೆ ಸ್ಮೆಲ್ ಭಾಳನ ಬರ್ತೈತಿ. ಹಾಗಾಗಿ ನಾನು ಹುಳಿ ಹಾಕಿದ್ನಿ ಅದರೊಳಗೆ, ಹುಳಿ ಹಾಕಿ ಇಟ್ಟಿದ್ನಿ. ಅವು ಹುಳಿ ಏನಂದ್ರೆ ಏನು ಮಾಡ್ತೀನಿ, ನಾನು ಮೊಳಕೆ ಬರ್ಸಕ್ಕೆ ನೀರು ಬೆಚ್ಚಗೆ ಮಾಡಿರ್ತೀನಿ, ಬೆಚ್ಚಗೆ ಮಾಡಿ ಹಾಕ್ತೀನಿ. ಹಾಗಾಗಿ ಹುಳಿ ನೀರು ಸ್ವಲ್ಪ ಜಾಸ್ತಿ, ನಾವು ಶುಂಠಿ ಹಾಕಾಕತ್ತೀನಿ. ನೀರು ಒಂದಿಟ್ಟು ಭಾಳನ ಕಾದಿದ್ದು ಅಂತ ಅನಿಸ್ತೈತಿ. ಹುಳಿ ಮೊಳಕೆ ಬಂದಿಲ್ಲ, ಅವನು ಸಪ್ರೇಟ್ ಕಟ್ಟಬೇಕಿತ್ತು. ನಾನು ತಣ್ಣೀರಲ್ಲೇ ನೆನೆಸಿಟ್ಟೆ, ಅದನ್ನು ಬರ್ಬೋದೇನೋ ಅಂತಂದೆ. ನಾವು ಏನೋ ಒಂದು ಟ್ರೈ ಮಾಡೋದ್ರೊಳಗೆ ಅದರಿಂದ ನಾವು ಒಂದು ಪಾಠನ ಕಲಿತೀವಿ, ಅಂದರೆ ಅದರಿಂದ ಒಂದು ಅನುಭವ ಆಕೈತಿ. ನನಗೆ ಗೊತ್ತಾತ ಎರಡೂ ಕುಡಿಸಿ ಅಂದರೆ ತಣ್ಣೀರಲ್ಲಾದರೆ ಎರಡು ಮೊಳಕೆ ಬರ್ತಿದ್ದವು, ಬಿಸಿನೀರಲ್ಲ ಈ ಮೊಳಕೆ ಮಡಿಕೆ ಗಟ್ಟಿ ಇರ್ತಾವೆ ಮತ್ತು ಹುಳಿ ಪಳ್ಳಿ ಇರ್ತಾವೆ. ಹಾಗಾಗಿ ನೆಕ್ಸ್ಟ್ ಟೈಮ್ ನನಗೆ ಏನಾತಂದ್ರೆ ಈಸಿ ಆಯ್ತು, ನೆಕ್ಸ್ಟ್ ಟೈಮ್ ಮೊಳಕೆ ಕಟ್ಟಿಸಿದ್ರೆ ಅವ್ನು ಬೇರೆ ಅವ್ನು ಬೇರೆ ಹಾಕಿದ್ರೆ ಆಯ್ತು ಅಂತೇಳಿ. ತಣ್ಣೀರಾದರೆ ಎರಡು ಓಕೆ, ಬಿಸಿನೀರು ತಣ್ಣೀರು ಅಂತಲೇ ಇವು ಕುದ್ದಂಗೆ ಆಗಿಬಿಡ್ತಾವೆ ಹುಳಿ. ಹಾಗಾಗಿ ಅವು ಮೊಳಕೆನ ಬಂದಿಲ್ಲ. ಫ್ರೆಂಡ್ಸ್, ನಾನು ಅದ್ರೊಳಗೆ ಸಕ್ಕರೆಯನ್ನು ಹಾಕ್ಕೊಂಡೇನಿಲ್ಲ, ಈಗ ಅದರೊಳಗನ್ನು ಕಟ್ ಮಾಡ್ಕೋತೀನಿ. ಬಾಳೆಹಣ್ಣು ಏನದವಲ್ಲ, ಬಾಳೆಹಣ್ಣು ಇದ್ರೊಳಗೆ ಡೈರೆಕ್ಟಾಗಿ ಕಟ್ ಮಾಡ್ಕೋತೀನಿ. ಇಲ್ಲಿ ಪಲ್ಯನೂ ರೆಡಿ ಆಗತೈತಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಸನ್ನೂರಿಯಲ್ಲಿನ ಬೇಯಿಸ್ಕೋತೀನಿ. ಸನ್ನೂರಿ ಅಂತಂದರೆ ಇದನ್ನ ಆಗ ಕಡ್ಡಾಡಿಸ್ಬೇಕು, ಯಾಕಂದ್ರೆ ನಾವು ಕಟ್ಟಿಗೆನ ಯೂಸ್ ಮಾಡ್ಕೊಂಡು ಅಡುಗೆ ಮಾಡ್ತೇವಲ್ಲ, ಅದು ಉರಿ ನಾವು ಬೇಕಂದಂಗೆ ನಮ್ಮ ಮಾತು ಕೇಳಂಗಿಲ್ಲ ರೀ, ಅದು ಆದ ಬೇಕಂದಂಗೆ ಅದ್ರ ಮಾತು ಕೇಳ್ಕೊತ ಹೋಗ್ತೈತಿ. ಹಾಗಾಗಿ ಆಗಾಗ ಕಡ್ಡಾಡಿಸುವಂತೂ ಇರಬೇಕು. ನಾನು ಒಂಚೂರು ನೀರು ಹಾಕಿಲ್ಲ, ಎಣ್ಣೆ ಹಾಕಿದ್ನೆಲ್ಲ ಎಣ್ಣೆ ಇಲ್ಲ ತಾಳಿಸ್ಬೇಕು. ತಾಳ್ಸಿದ್ರೆ ಮಸ್ತ್ ಆಗ್ತದ ಪಲ್ಲೆ. ನಿಮ್ಗೆ ವಿಡಿಯೋ ಕ್ಲಾರಿಟಿ ಹೆಂಗೆ ಬರಾಕತ್ತೆ ಅಂತ ಗೊತ್ತಾಗಲ್ತು, ಯಾಕಂದ್ರೆ ಕರೆಂಟಿಂದ ಕರೆಂಟ್ ಐತೆ ಅಂತಂದ್ರೂ ಒಂದೀಟ್ ಕರೆಂಟಿಂದ ಪ್ರಾಬ್ಲಮ್ ಆಗತ್ತಿ. ತೊಳ್ಕೊತೀನಿ, ಇದು ನಾನು ತೊಳ್ಕೊಂಬರ್ತೇನೆ. ಇದು ಉಳ್ಳಾಗಡ್ಡೆ ಐತಿ ಹೆರ್ಚಿರ್ತೇವಲ್ಲ, ಹಾಗಾಗಿ ಈ ಥರ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡೇ ನಮ್ಗೆ ಅದು ಇದನ್ನು ಮಾಡೋಕ್ಕೆ ಗಾಂವ್ ಆಕೈತಿ. ಮಿಕ್ಸಿಗೆ ಹಾಕ್ಕೋಬೋದು, ಆದ್ರೆ ಮಿಕ್ಸಿಗೆ ಹಾಕ್ಕೊಳ್ಳೋ ಬದಲು ಹಿಂಗೆ ಮಾಡಿದ್ರೆ ಇನ್ನೂ ರುಚಿ ಚಲೋ ಬರ್ತೈತಂತ. 4 ಬಾಳೆಹಣ್ಣು ತೊಗೊಂಡೇನಿಲ್ಲೇ, ಎಷ್ಟು ಬೇಕು ನೋಡ್ರಿ ಅಷ್ಟು ಹಾಲು ಹಾಕ್ಕೊಳ್ಳೋದು. ಇದಕ್ಕೆ ಎಷ್ಟು ಹಿಡಿಸ್ತೈತಿಲ್ಲ ಅಷ್ಟು. ಕನ್ಸಾಗತ್ತಿಲ್ಲ ನಿಮ್ಗೆ, ಕ್ಲಿಯರ್ ಕನ್ಸಾಗತ್ತಿಲ್ಲ ಗೊತ್ತಿಲ್ಲ, ನಾನು ವಿಡಿಯೋ ಎಡಿಟಿಂಗ್ ಮಾಡೋ ಮುಂದೆನೂ ನನಗೆ ಗೊತ್ತಾಗೋದು. ನಾವು ಸ್ವಲ್ಪ ಸ್ವೀಟ್ ಭಾಳ ತಿಂತೀವಿ, ಹಾಗಾಗಿ ನಾನು ಸಕ್ಕರೆ ಜಾಸ್ತಿ ಹಾಕ್ಕೊಂಡೇನಿ. ಯಾಕಂದರೆ ಮತ್ತು ಹಾಲು ಹಾಕ್ತೇವಲ್ಲ ಅದರೊಳಗೆ, ಹಾಲು ಹಾಕೋದ್ರಿಂದ ಸ್ವೀಟ್ ಕಡಿಮೆ ಅಂತ ಅನಿಸ್ತೈತಿ. ನೋಡೋಣ ಮೂರ ಹಾಕಲಿ ಅಂತ, ಮೊದಲು ಮಾರ್ನಿಂಗ್ ಬರ್ತೈತಿ ಕುಡಿಯೋಕೆ. ಚಮಚೆ ತೊಗೊಂಡು ನಾವು ಈ ಥರ ಮಾಡಿದ್ದೀವಿ ಅಂದ್ರೆ ಅದು ಪೂರ್ತಿ ಸಣ್ಣ ಆಗಿಬಿಡ್ತೈತಿ. ನಾವು ಮಿಕ್ಸಿಯೊಳಗೆ ಏನು ಹಾಕಿ ಸಣ್ಣ ಮಾಡಿರ್ತೀವಲ್ಲ ಅದೇ ಥರನ ಆಗಿಬಿಡ್ತೈತಿ. ಸಕ್ಕರೆ ಹಾಕ್ಕೊಂಡು ನಾವು ಈ ಥರ ಮಿಕ್ಸ್ ಮಾಡ್ಕೋಬೇಕಾಕೈತಿ, ಅಂದ್ರೆ ನಮ್ಗೆ ಇನ್ನೂ ಜಲ್ದಿ ಸಣ್ಣ ಆಕೈತಿ. ಇದು ನನಗೆ ಪರ್ಸ್ನಲಿ ಭಾಳ ಇಷ್ಟ ಆಕೈತಿ ಈ ಥರ ಮಾಡ್ಕೊಂಡು, ಬಾಳೆಹಣ್ಣು ತಿನ್ನೋದಕ್ಕಿಂತ ಈ ಥರ ಮಾಡ್ಕೊಂಡು ತಿನ್ನೋದು. ಫ್ರೆಂಡ್ಸ್, ನಾನು ಇದ್ರೊಳಗೆ 2 ಏಲಕ್ಕಿ ಸಣ್ಣ, 1 ಲವಂಗನ ಪೌಡ್ರ್ ಮಾಡಿ ಹಾಕೇನಿ. ನಾವು ಇದ್ರೊಳಗೆ ಬೇಕಂತಂದ್ರೆ ಬಾದಾಮ್ ಮತ್ತು ಗೋಡಂಬಿನ ಸಣ್ಣಗೆ ಕಟ್ ಮಾಡಿ ತುಪ್ಪದಲ್ಲಿ ಹುಡ್ದು ಸಣ್ಣಗೆ ಕಟ್ ಮಾಡಿ ಇದ್ರೊಳಗೆ ಹಾಕೋಬೋದು. ಭಾಳಂದ್ರೆ ಭಾಳ ಮಸ್ತ್ ಆಕೈತಿ. ನಿಮ್ಗೆ ಯಾರಿಗಾದರೂ ಇಷ್ಟ ಆದ್ರೆ ನೀವು ಆರಾಮ್ಸೆ ಟ್ರೈ ಮಾಡ್ಬೋದು. ಮತ್ತು ಬೆಲ್ಲ ಇದು ಸಕ್ಕರೆನೂ ಹಾಕ್ಬೇಕಂತೇನಿಲ್ಲ, ಬೆಲ್ಲನೂ ಹಾಕ್ಬೋದು. ಕೆಲವರು ಸಕ್ಕರೆ ಇಷ್ಟ ಆಗಂಗಿಲ್ಲಲ್ಲ, ಹಾಗಾಗಿ ಬೆಲ್ಲ ನೋಡಿ ಕಡ್ಡಿ ಕಸರು ಇಲ್ಲದೆ ಇರೋದನ್ನು ಸಣ್ಣಗೆ ಜಜ್ಜಿ ಹಾಕಿ ಮಿಕ್ಸ್ ಮಾಡಿದ್ರೆ ಅದು ಮಸ್ತ್ ಆಕೈತಿ. ನನೀಗ ಹಾಲು ಸುಡ್ತಾವೆ, ಹಾಲು ಆರಿದ ಹಾಕ್ತೀನಿ. ಸುಡು ಹಾಲು ಹಾಕಿದ ನಡೀತೈತಿ, ಆದ್ರೆ ತಣ್ಣಗಾಗಲ್ಲ, ತಣ್ಣಗಾದಿಂದ ಚಲೋ ಅಂತ ಅನಿಸ್ತೈತಿ. ಈಗ ನಾನು ಇಲ್ಲೇ ತವಿ ಇಟ್ಟೇನಿ ಚಪಾತಿ ಮಾಡೋಕ್ಕಂಥೇಳಿ. ಈಗ ಇದನ್ನು ಏನು ಮಾಡ್ಬೇಕಂದ್ರೆ ಇರಿವಿ ಒಂದು ಬಾಳಿಲೆ, ಇದನ್ನು ಮುಚ್ಚಿಡ್ತೀನಿ. ಇಲ್ಲೇ ಹಿಟ್ಟು ನಾದಿಟ್ಟೇನಿ, ಚಪಾತಿ ಹಿಟ್ಟು
ಈಗ ಚಪಾತಿ ಮಾಡ್ತೀನಿ. ನಮ್ಮ ಮನೆಯವ್ರು ಈಗಷ್ಟನ ಬಂದ್ರೆ ಮತ್ತಿಲ್ಲಿ ಪಲ್ಯ ಮಾಡಿನಲ್ಲ, ಪಲ್ಯನೂ ರೆಡಿ ಆಗೈತೆ ನೋಡ್ರಿ. ವಾವ್, ಎಷ್ಟು ಮಸ್ತ್ ಕನ್ಸಾಗತ್ತಲ್ಲ. ಹುಳಿಕಾಳು ಮತ್ತು ಮಡಿಕೆ ಆಡೋ ಇರೋದ್ರಿಂದಾಗೆ ಚೆಂದ ಕಾಣಿಸ್ತತಿ. ಹಾಂ ಹಾಂ, ಕತ್ಲ ಕತ್ಲ ಯಾವಾಗಾರ ಒಮ್ಮೆ ನಾನು ಭಾಳ ದೇವಿನ ಪಿಕ್ಚರ್ ನೋಡ್ತೇನಿಲ್ಲ, ಸಸ್ಪೆನ್ಸಲ್ ಥ್ರಿಲ್ಲರ್ ಮೂವಿ ಐತಿ ನೋಡ್ತೀನಿ. ಹಂಗಾಗಿ ಯಾವಾಗಾರ ಒಂದಿಟ್ಟು ಏನಾದ್ರು ಸೌಂಡ್ ಆದರೆ ಹೆದರಿಗೆ ಬರ್ತೈತಿ. ಅದನ್ನು ಬಿಟ್ಟರೆ ಬೇರೆ ಏನೂ ಭಯ ಅಂತ ಅನ್ಸಂಗಿಲ್ಲ. ಪಪ್ಪಿ ಪಪ್ಪಿ ಐತಿಲ್ಲ ಐತಾ? ಬಂದರು 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 ನಮ್ಮ ಯಜಮಾನ್ರು, ಅವ್ರಿಗೆ ಬ್ಯಾಡ್ ಹ್ಯಾಬಿಟನ್ನು ತಿರುಸ್ಕೊಂಬರಕ್ಕಂತ ಹೋಗಿದ್ರು. ಅವರು ಗಿರ್ನಿಗೆ ಹಿಟ್ಟು ಇದ್ರ ಕೇಳಿ, ಅದು ಆತ ಏನು ಹೆಣ್ಣಿನ ತಂದಿಲ್ಲಲ್ಲ, ಗಿರ್ನಿಗೆ ಹಿಟ್ಟು ಇದ್ರ ಕೇಳಿ, ಗಿರ್ನಿಗೆ ಹಿಟ್ಟು ಇದ್ರ ಕೇಳಲ್ಲ, ರೊಟ್ಟಿ ಮಾಡೋಕೆ ಹಿಟ್ಟು ಖಾಲಿ ಆಗಿತ್ತು, ರೊಟ್ಟಿ ಮಾಡೋಕೆ ಹಿಟ್ಟು ಖಾಲಿ ಆಗಿತ್ತು. ಹಂಗಾಗಿ ಉಪ್ಪಿನಕಾಯಿ ಇಷ್ಟ ಅದಾವ, ಉಪ್ಪಿನಕಾಯಿ ಭಾಳಷ್ಟು ಹಾಕಿ ಇಟ್ಕೋಬೇಕು. ನಾನು ಇನ್ನೊಂದು ಏನಂತಂದ್ರೆ ಭಾಳ ದಿನ ಬರ್ತಾವೇನಿಲ್ಲ ಅಂತ ನೋಡೋಕೆ ಈಸ ಹಾಕೀನಿ, ಭಾಳ ದಿನ ಬರ್ತಾವ ಅನ್ನೋದು ಕನ್ಫರ್ಮ್ ಮಾತು. ಇಲ್ಲಿ ಮುಂಜಾನೆ ಚಾ ಕೊಡ್ಯಾಕಂತ ಬಾಟೆ ಎಲ್ಲ ಇಟ್ಲೇ ಇಟ್ಬಿಟ್ಟಿರ್ತೀನಿ, ಅದಿಲ್ಲೇ ಹೊರಗೆ ಬಂದ ಕೆಲಸ ಮುಗಿಸ್ಕೊಂಡು ಬಿಡ್ತೀನಿ. ಈಗ ಚಪಾತಿ ಮಾಡ್ತೇನೆ. ನಮ್ಮ ಮನೆಯವ್ರೇನು ಬರೋಂಗೆ ಕಾಣಿಸಂಗಿಲ್ಲ, ಅವ್ರೇನು ನನಗೆ ಹೆಲ್ಪ್ ಮಾಡೋಂಗಿಲ್ಲ ಹಿಡಿಯೋತಿ ಮಾಡೋಕ್ಕೆ. ಹಂಗೆ ಕೈಯಾಗ ಹಿಡ್ಕೊಂಡು ಈ ಸೆಲ್ಫಿ ಸ್ಟಿಕ್ನಾಗ ಹಾಕಿಟ್ನೆ ಅಂದ್ರೆ ಕ್ಲಿಯರಾಗಿ ಬರೋಲ್ತದ. ಹಾಗಾಗಿ ಒಮ್ಮೊಮ್ಮೆ ಸಿಕ್ಕಾಪಟ್ಟಿನ ಸಿಕ್ಕಾಪಟ್ಟಿ ಗಾಳಿ ಇರ್ತೈತಿ, ಬಲ್ಬ್ ಎಲ್ಲಿ ಹಾಕ್ಬೇಕಂತನ ಗೊತ್ತಾಗೋಲ್ತು, ಕರಗ ಕನ್ಸಾಗದೆ. ನಾ ಇರೋದ ಕರಗ ಅಂತ ಅಂತೀರಿ, ಇರಲಿ ಬಿಡ್ರಿ, ದೇವ್ರು ಕೊಟ್ಟಿರೋ ಬಣ್ಣ ನಾವೇನು ಹಚ್ಕೊಂಡು ಹೋಗಂಗಿಲ್ಲ. ಇಲ್ಲಿ ಮೂರು ಮಸೀದ್ ಅರ್ಬಿ ಇಟ್ಟಿರ್ತೀನಿ ಅಂದ್ರೆ ಕಿಚನ್ ಟವಲ್ ಅಂತಿರಲ್ಲ ನೀವು, ನಾವು ಮಸೀದ್ ಅರ್ಬಿ ಅಂತೆ. ಹೋಗ ಮೊದಲೆಲ್ಲ ಇವು ಎಲ್ಲ ಹಿಡಿದ ಕರ್ರಗಾಗಿರ್ತಾವಲ್ಲ, ಹಂಗಾಗಿ ಮಸೀದ್ ಅರ್ಬಿ ಅವು ಕೂಡ ಹೆಸರು ನಮ್ಮ ಕಡೆ. ಇದು ಚಪಾತಿ ಹಿಟ್ಟಿಗಂತನ ಹಾಕಿಟ್ಬಿಟ್ಟಿರ್ತೀನಿ ಇದ್ರೊಳಗೆ. ಚಪಾತಿ ಹಿಟ್ಟಿಗೆಲ್ಲ ಚಪಾತಿ ಮಾಡಾಕಂತನ ನಾನು ಮಾಡೋ ಚಪಾತಿ ಎಲ್ಲರೂ ಭಾಳ ಭಾಳ ಲೈಕ್ ಮಾಡ್ತೀರಿ. ಅದಕ್ಕೆ ಚಪಾತಿ ಹಾಕಿಡೋಕೆ ಬುಟ್ಟಿನ ತಂದಿರ ತಟ್ಟಿನ ತಂದಿಲ್ಲ ನಾನು. ಇಲ್ಲಿಟ್ರ ಕ್ಲಾರಿಟಿ, ಹಾಂ ಹಾಂ, ಎಲ್ಲಿಟ್ರ ಕ್ಲಾರಿಟಿ ಬರೋಂಗಿಲ್ಲ. ಹಂಗಾಗಿ ವಿಡಿಯೋ ಬಂದ್ ಮಾಡ್ತೇನೆ. ಈಗ ನಮ್ಮ ಮನೆಯವ್ರು ಬಂದಿಂದ ಅವ್ರು ಏನಾರು ವಿಡಿಯೋ ಮಾಡಿದ್ರೆ ಹಂಗಾತ ಮಾಡಲಿಲ್ಲ ಅಂದ್ರೆ ನೋಡ್ರಿ. ಈಗ ಚಪಾತಿ ಇವು ಯಾವ ಬೇಕಾ ಸೈಜ್ ಆಗಲಿ ಬೇಕಾ ಸೇಪ್ ಆಗಲಿ ಬೇಯಿಸ್ಕೊಳ್ಳೋದನ್ನು ನೀಟಾಗಿ ಬೇಯಿಸ್ಕೊಂಡ್ರೆ ಮುಗೀತು ನೋಡ್ರಿ. ಕಟ್ಟಿಗೆ ಹಾಕಿನಿ ಒಲೆ ಒಳಗೆ. ಬರ್ರಿ ಮಾಡೋಣ, ಚಪಾತಿ ಮಾಡೋದನ್ನು ತೋರಿಸ್ತೀನಿ. ರಾತ್ರಿ 9 ಗಂಟೆ ಚಪಾತಿ ಮಾಡಾಕತ್ತಾರ. ಈ ತವಿ ತಗ್ಗೈತಲ್ಲ ಹಂಗಾಗಿ ಚಪಾತಿ ಹಿಂಗೆ ಹಾಕ ನೋಡ್ರಿ, ಹಿಂಗೆ ಹಾಕ ನೋಡಿ, ಪುರಿಗತಿ ಹೋಗ್ತಾವ ನೋಡ್ರಿ, ಮಡಕೆ ಬೀಳ್ತಾವ. ಇದು ಎಣ್ಣೆ ರೀ, ಎಣ್ಣೆ ಹಚ್ಚಿ ಚಪಾತಿ ಮಾಡ್ತಾರೆ. ಫ್ರೆಂಡ್ಸ್, ಟೈಟಲ್ ನೋಡಿದ್ರೆ ಖಂಡಿತ ನಿಮ್ಗೆ ಗೊತ್ತಾಗಿರ್ಬೋದು, ಹೌದಾ, ಒಂದ್ರ ಮೇಲೆ ಒಂದು ಸಿಹಿ ಸುದ್ದಿ ಸಿಗಾಕತ್ತಾವ. ಡೇಟ್ ಶೂಟಿಂಗ್ ಡೇಟ್ ಫಿಕ್ಸ್ ಆತ, ಬೆಂಗಳೂರಿಗೆ ಹೋಗೋದನ್ನು ಫೈನಲ್ ಆತ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗತ್ತೈತಿ. ಕೆಲವ್ರಿಗೆ ಅಯ್ಯೋ ಅದರಲ್ಲಿ ಏನೈತಿ, ಎಲ್ಲರೂ ಹೋಗ್ತಾರ ಬರ್ತಾರ ಅಂತ ಅನಿಸ್ಬೋದು, ಬಟ್ ನನಗೆ ಭಾಳ ಅಂದ್ರೆ ಭಾಳ ಪರ್ಸ್ನಲಿ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೈತಿ. ಅದನ್ನು ಹೆಂಗೆ ಹೇಳ್ಕೋಬೇಕೋ ಗೊತ್ತಾಗಲ್ತ. ಈಗ ರಾತ್ರಿ ಅಡುಗೆ ಮಾಡ್ಕೊತಾನೆ ನಿಮ್ಮ ಜೊತೆ ವಿಷಯನ ಶೇರ್ ಮಾಡ್ಕೊಳಕತ್ತೀನಿ. ನನ್ನ ಫೋನ್ ಮನೆಯಾಗಿಟ್ಟು ಹೊಲ್ದಾಗ ಹೋಗಿದ್ನಿ, 8 ಸಲ ಕಾಲ್ ಮಾಡ್ಯಾರ ಸರ್, ಮತ್ತು ಮೆಸೇಜ್ ಮಾಡ್ಯಾರ. ನಾನು ಮೊನ್ನೆ ನನ್ನ ಕಡೆಯಿಂದ ನಾನು ರಿಜೆಕ್ಟ್ ಮಾಡಿದೆ, ಈ ಸಲ ಇಲ್ಲಿ ಎಷ್ಟೊಂದು ಸಲ ಕಾಲ್ ಮಾಡ್ಯಾರ, ರಿಜೆಕ್ಟ್ ಆಕೈತೇನೋ ಅಂತೇಳಿ ಅನ್ಕೊಂಡಿದ್ನಿ ಸರ್. ಭಾಳ ಚಲೋ ಮಾತಾಡಿದ್ರೆ ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆತ. ಪರ್ಸ್ನಲಿ ನಮ್ಮ ಉತ್ತರ ಕರ್ನಾಟಕ ಭಾಷೆಯನ್ನು ಮಾತಾಡಿದ್ರೆ ನನಗೇನು ಖುಷಿ ಆತ. ಎಲ್ಲನೂ ಹೇಳಿದ್ರೆ ಯಾವ ಥರ ನಾವು ಅಲ್ಲಿ ಬರಬೇಕಾದ್ರೆ ಏನೇನು ಅಂಥೇಳಿ, ಏನೇನೆಲ್ಲ ಬೇಕು ಪ್ರೂಫ್ ಅಂಥೇಳಿ. ಹಾಗಾಗಿ ನನಗೆ ಎಲ್ಲ ಮಾಹಿತಿನೂ ಕೊಟ್ಟರೆ ಇನ್ನೂ ಕೆಲವೊಂದಿಷ್ಟು ನನ್ನ ಕಡೆಯಿಂದ ಸರ್ಗೆ ಇದು ಅದರ ಕಡೆ ಕಳಿಸ್ಬೇಕಂತ ಅವನ್ನೆಲ್ಲ ಕಳಿಸಿದ ನಂತರ ನಾವು ಬೆಂಗಳೂರಿಗೆ ಬೆಂಗಳೂರಿಗೆ ಹೋಗೋದಂತೂ ಫೈನಲ್ ಆತ. ಸಿಕ್ಕಾಪಟ್ಟೆ ಖುಷಿ ಆಗತ್ತೈತಿ. ಬೆಂಗಳೂರಲ್ಲಿರೋ ನನ್ನ ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ಅದೀರಿ ಅಂತೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತು ಕೆಂಗೇರಿ ಅಂತೇಳಿ ಅಂತ ಏನೋ ಶೂಟಿಂಗ್ ಪ್ಲೇಸ್ ಏನು ಯಾವುದಂತ ಕ್ಲಿಯರಾಗಿ ಕೇಳಿಲ್ಲ. ಕೆಂಗೇರಿಯವರು ಯಾರಾದರೂ ನನ್ನ ಸಬ್ಸ್ಕ್ರೈಬರ್ಸ್ ಇದ್ರೆ ಕಮೆಂಟ್ ಮಾಡಿರಿ, ನನಗೂ ಖುಷಿ ಆಕೈತಿ. ವಾಟ್ಸಪ್ಪಲ್ಲಿ ನಾನು ಹಾಕಿದ್ನಿ ಸ್ಟೇಟಸಲ್ಲಿ, ಕೆಲವರ ಬರ್ರಿ ಅಂತಂದ್ರೆ ಮನೆಗೆ, ಇನ್ನು ಕೆಲವರು ಅಯ್ಯೋ ನಾವು ಅಂದ್ರೆ ಹಬ್ಬ ಒಂದು ಐತಲ್ಲ ಆ ಕಡೆ ಈ ಕಡೆ ಹೊಂಟೇವೆ ಅಂತೇಳಿ ಅಂತಂದ್ರೆ ಖುಷಿ ಆಯ್ತು ನನಗೆ ಒಟ್ಟಿನಲ್ಲೇ.